ಯಾವ್ಯಾವ ಕಡೆ ಎಷ್ಟೆಷ್ಟು ಸಿಂಪ್ಟಮ್ಸ್ ಇಲ್ಲದಂತವರ ಪ್ರಕರಣಗಳು ಪಾಸಿಟಿವ್ ಆಗಿದೆ ಅನ್ನೋದರ ಲೆಕ್ಕವನ್ನ ಕೊಡ್ತಾ ಇದೀವಿ. ಬೆಂಗಳೂರಿನಲ್ಲಿ 88 ಪ್ರಕರಣಗಳು, ಮೈಸೂರಲ್ಲಿ 67, ಬೆಳಗಾವಿಯಲ್ಲಿ 47, ವಿಜಯಪುರದಲ್ಲಿ 39, ಕಲಬುರಗಿಯಲ್ಲಿ 35, ಬಾಗಲಕೋಟೆಯಲ್ಲಿ 22, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9, ಮಂಡ್ಯದಲ್ಲಿ 17, ಚಿಕ್ಕಬಳ್ಳಾಪುರದಲ್ಲಿ 13 ಪ್ರಕರಣಗಳು ಇದವಲ್ಲ, ಇವೆಲ್ಲವಕ್ಕೂ ಕೂಡ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇರಲಿಲ್ಲ. इन कुे नम जो तज्ञ वैद्यर डॉक्टर श्रीनिवास मूर्ति दूरवाणी संपर्क दल नमस्कार सर. नमस्कार सर. राज्य शेकड़ा 93% प्रकरण पॉजिटिव बंद निजक्कू रीतियां भय आतंकव सृष्टि हेगे अंत डेफिनेटली सर याकंद्रे एसिम्प्टोमैटिक कैरियर्स अथवा प्री सिम्प्टोमैटिक ಬೇರೆ ಜನಕ್ಕೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದು. ಈಗ ನೀವು ನಮ್ಮ ದೇಶದಲ್ಲೇ ನೋಡಿದಾಗ ಐ ಥಿಂಕ್ 79% ಜನ ಡಿಟೆಕ್ಟ್ ಆಗಿರೋದು ಎಸಿಮ್ಟೊಮ್ಯಾಟಿಕ್, ಕಾಂಟ್ಯಾಕ್ಟ್ ಪಾಸಿಟಿವ್ ಇರೋದು. ಈಗ ನಮ್ಮ ಈ ವಂಗಸಂದ್ರದ ಪೇಷಂಟು ಅಷ್ಟೇ, ಕಾಂಟ್ಯಾಕ್ಟ್ ಇರೋರನ್ನ ಚೆಕ್ ಮಾಡಿದಾಗ ಸುಮಾರು 32 ಜನಕ್ಕೆ ಪಾಸಿಟಿವ್ ಬಂದಿದೆ. ಅದೇ ರೀತಿ ನಂಜನಗೂಡಲ್ಲೂ ಸಹ ಕಾಂಟ್ಯಾಕ್ಟ್ ಡೌಟ್ ಮೇಲೇನೆ ನಾವು ಚೆಕ್ ಮಾಡಿರುವಂಥದ್ದು, ಅವ್ರಿಗೆ ಯಾರಿಗೂ ಸಿಂಪ್ಟಮ್ಸ್ ಇರಲಿಲ್ಲ. ಸೊ ಹಂಗಾಗಿ ಇದಕ್ಕೆ ಯಾವುದೇ ರೀತಿಯಾದ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಿಲ್ಲ. ನಮಗೆ ಐ ಡಿಗ್ರಿ ಆಫ್ ಸಸ್ಪಿಷನ್ ಇದ್ದು ಇವ್ರಿಗೇನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಪ್ರೈಮರಿ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ಹೇಳಿ ಅವ್ರಿಗೆ ಈ ಟೆಸ್ಟ್ ಅನ್ನ ಅಡ್ವೈಸ್ ಮಾಡಿದಾಗ ಪಾಸಿಟಿವ್ ಬರುವಂತದ್ದು ತುಂಬಾ ಆತಂಕಕಾರಿ ವಿಚಾರ. ಯಾಕಂದ್ರೆ ಸಿಂಪ್ಟಮ್ಸ್ ಇದ್ದಾಗ ಇವ್ರು ಡಾಕ್ಟರ್ ಹತ್ರ ಆಸ್ಪತ್ರೆಗೆ ಹೋಗ್ತಾರೆ ಜನ, ಬಟ್ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ ಅದಕ್ಕೆ ನಾವು ಈ ಹೋಮ್ ಕ್ವಾರಂಟೈನ್ ಮತ್ತೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತ ಏನ್ ಹೇಳ್ತೇವೆ ದಯವಿಟ್ಟು ಅದನ್ನ ಕಾಪಾಡಿ ಅಂತ ಹೇಳ್ತಿರೋ ಕಾರಣನೇ ಇದು. ಯಾಕಂದ್ರೆ ಈಗ ಇಮ್ಯಾಜಿನ್ ಮಾಡಿ 89% ಅಂತ ಏನ್ ಹೇಳ್ತಾ ಇದ್ದೀವಿ, ಇವರೆಲ್ಲರೂ ಬೇರೆ ಕಡೆ ಹೊರಗಡೆ ಹೋಗಿ ಅಂಗಡಿಗೋ ಮಾರ್ಕೆಟ್ಗೋ ಇನ್ನೊಂದ್ ಕಡೆಗೋ ಹೋಗಿ ಬೇರೆಯವರಿಗೆ ಸ್ಪ್ರೆಡ್ ಮಾಡಿರೋ ಚಾನ್ಸಸ್ ಆರ್ ವೆರಿ ಹೈ. ಸೊ ಈ ಕ್ವಾರಂಟೈನ್ ಅರ್ಥನೇ ಇರಲ್ಲ, ಇವ್ರ ಜನ ನಮ್ಮ ಮನೆಗೆ ಸೀಮಿತ ಆಗ್ಲಿಲ್ಲ ಅಂದ್ರೆ ಈ ಕ್ವಾರಂಟೈನ್ ಅರ್ಥನೇ ಇರಲ್ಲ. ಸೊ ಹಂಗಾಗಿ ಇದನ್ನ ತುಂಬಾ ಕಾಮನ್ ಪ್ರಶ್ನೆ ಎಲ್ಲರೂ ಕೇಳುವಂತದ್ದು, ಸರ್ ಇದನ್ನ ಹೆಂಗ್ ಕಂಡಿಡಿಯೋದು ಸಿಂಪ್ಟಮ್ಸ್ ಇಲ್ಲದೆ ಅಂದ್ರೆ ಖಂಡಿತ ಆಗ್ಲೂ ಸಾಧ್ಯ ಇಲ್ಲ. ಸಿಂಪ್ಟಮ್ಸ್ ಇಲ್ಲದೆ ಯಾವುದೇ ಪೇಷಂಟ್ಗೆ ಯಾವುದೇ ಕಾಯಿಲೆನ, ಈ ಕಾಯಿಲೆ ಅಂತಲ್ಲ ಪೇಷಂಟ್ಗೆ ಸಿಂಪ್ಟಮ್ಸ್ ಇದ್ದಾಗ ಮಾತ್ರ ನಾವು ಅದಕ್ಕೆ ಅನುಮಾನ ಪಟ್ಟು ಅದಕ್ಕೆ ಬ್ಲಡ್ ಟೆಸ್ಟ್ ಅಥವಾ ಇನ್ನೊಂದು ಟೆಸ್ಟ್ ಬರ್ಕೊಟ್ಟು ಅದನ್ನ ಕಂಡುಹಿಡಿಯೋಣ. ಸೊ ಹಂಗಾಗಿ ಇದಕ್ಕೆ ಒಂದೇ ಒಂದೇನು ಅಂದ್ರೆ ಪೇಷಂಟ್ಸ್ ವಾಲಂಟಿಯರ್ ಆಗಿ ಅವ್ರಿಗೆ ಸಸ್ಪಿಷನ್ ಇದ್ದಾಗ ವೈದ್ಯರ ಬಳಿ ಆಸ್ಪತ್ರೆ ಬಳಿ ಹೋಗ್ಬೇಕು, ಅವರೇ ವಾಲಂಟಿಯರ್ ಆಗಿ ಹೋಗುವಂತದ್ದು. ಮತ್ತೆ ಈ ಹಿಸ್ಟ್ರಿನ ಪೇಷಂಟ್ ಡಾಕ್ಟರ್ ಹತ್ರ ಹೋದಾಗ ತುಂಬಾ ಜನ ಬಚ್ಚಿಡ್ತಾರೆ, ಅವ್ರ ಅಂಕಲ್ ದುಬೈಯಿಂದ ಬಂದಿರ್ತಾರೆ ಅಥವಾ ಇನ್ನೊಂದ್ ಕಡೆ ಹಾಟ್ ಸ್ಪಾಟ್ ಇಂದ ಬಂದಿರ್ತಾರೆ, ಇದನ್ನ ಹೇಳೋದೇ ಇಲ್ಲ. ನಾವು ರಿಪೀಟೆಡ್ ಆಗಿ ಕೇಳಿದಾಗ ಮಾತ್ರ ಅವರು ಈ ಉತ್ತರ ಕೊಡುವಂತದ್ದು. ಅದಕ್ಕೆ ಈಗ ತುಂಬಾ ಆಸ್ಪತ್ರೆಗಳಲ್ಲಿ ನಾವು ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನೇ ರೆಡಿ ಮಾಡ್ಬಿಟ್ಟಿದ್ದೀವಿ. ಅವರು ಹೇಳ್ತಾರೆ ಇದೆಲ್ಲ ಸತ್ಯವಾಗಿ ಹೇಳ್ತಾ ಇದಾರೆ, ಏನು ಮುಚ್ಚುಮರೆ ಮಾಡ್ತಾ ಇಲ್ಲ ಅನ್ನೋದನ್ನ ಫಸ್ಟ್ ಸೈನ್ ಹಾಕಿ ಆಮೇಲೆ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ನೋಡುವಂತ ಒಂದು ಸಂದರ್ಭ ನಾವು ತಂದ್ಕೊಳ್ಬೇಕಾಗಿದೆ. ಯಾಕಂದ್ರೆ ವಾಲಂಟಿಯರ್ ಆಗಿ ಡಿಕ್ಲರೇಷನ್ ಹೇಳ್ತಾ ಇಲ್ಲ, ಅದಕ್ಕೆ ನಾವು ಬಲವಂತವಾಗಿ ಈ ತರ ಡಿಕ್ಲರೇಷನ್ ಫಾರ್ಮ್ ಮಾಡಿ ಅವ್ರನ್ನ ಫಿಲ್ ಅಪ್ ಮಾಡಿ ನನ್ಗೇನು ಕಾಂಟ್ಯಾಕ್ಟ್ ಇಲ್ಲ, ಹಿಸ್ಟ್ರಿ ಇಲ್ಲ, ಎಲ್ಲೋ ಟ್ರಾವೆಲ್. ಈಗ ಒಂದೇ ಮೆಸೇಜ್ ನಾವು ಕೊಡ್ಬೇಕಾಗಿರೋದು, ಏನೇ ಮಾಡ್ಲಿ ಅಂದ್ರೆ ಯಾರು ಕೂಡ ಹೊರಗಡೆ ಬರಬೇಡಿ, ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬನ್ನಿ. ಸುಮ್ಸುಮ್ನೆ ನಮ್ಗೆ ಯಾವುದೇ ರೀತಿಯಾದಂತ ಸಿಂಪ್ಟಮ್ಸ್ ಇರುವಂತ ಸಂದರ್ಭದಲ್ಲಿ ನಮ್ಗೇನು ಆಗೇ ಇಲ್ಲ ಅಂತ ಹೊರಗಡೆ ಬಂದ್ರೆ ಆ ರೀತಿಯಾದಂತ ಕೇಸ್ಗಳ ಜಾಸ್ತಿ ಆಗ್ತದೆ. ಸೊ ಸ್ಟೇ ಸೇಫ್, ಸ್ಟೇ ಹೋಮ್ ಅಂತ ಒಂದು ಮೆಸೇಜ್ ಹೇಳ್ಬೋದು ಅಷ್ಟೇ ಅಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.